ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚೆಯನ್ನ ಇಟ್ಕೊಂಡು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನಿನ್ನೆ ನಾವು ಬಾಂಗ್ಲಾದೇಶದಲ್ಲಾದಂತಹ ರಾಜಕೀಯ ಅಸ್ಥಿರತೆ ಅಥವಾ ಅರಾಜಕತೆಯ ಬಗ್ಗೆ ಮಾತನಾಡಿದ್ವಿ. ಅಲ್ಲಿ ಹಿಂಸಾಚಾರ ಆಗ್ತಾ ಇದೆ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೂರಾರು ಜನ ಸಾವನ್ನಪ್ಪಿದ್ದಾರೆ, ಇದಕ್ಕೆಲ್ಲ ಏನ್ ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಹೇಳಿದಂತೆ ಶೇಖ್ ಹಸೀನಾ, ಅಲ್ಲಿನ ಮಾಜಿ ಪ್ರಧಾನಿ ಶೇಖ್ ಹಸೀನಾರವರು ದೇಶವನ್ನ ತೊರೀತಾರೆ ಅಂತ ಹೇಳಿದ್ವಿ. ಜೊತೆಗೆ ದೇಶವನ್ನ ತೊರೆಯುವಂತೆ ಅಲ್ಲಿನ ವಿದ್ಯಾರ್ಥಿಗಳು ಅಥವಾ ಅಲ್ಲಿನ ನಾಗರಿಕರು ಕೂಡ ಒತ್ತಾಯ ಮಾಡಿ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಿರೋದನ್ನ ಸಹ ತಾವು ನೋಡಿದ್ರಿ. ಈಗ ಅವರು ನಮ್ಮ ಭಾರತೀಯರ ಆಶ್ರಯವನ್ನ ಪಡೆದಿದ್ದಾರೆ. ಹೌದು, ಅವರು ಇವಾಗ ನಮ್ಮ ಮಿಲಿಟರಿ ಅಥವಾ ನಮ್ಮ ಏರ್ ಬೇಸ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ನಮ್ಮ ಭಾರತೀಯ ಏರ್ ಬೇಸ್ ನಲ್ಲಿ ಆಶ್ರಯವನ್ನ ಪಡೀತಾ ಇದ್ದಾರೆ. ಇಲ್ಲಿಂದ ಅವರು ನೆಕ್ಸ್ಟ್ ಲಂಡನ್ಗೆ ತೆರಳಲಿದ್ದಾರೆ. ಆದ್ರೆ ಇನ್ನೂ ಕೂಡ ಅವ್ರು ಹೋಗೋದಕ್ಕೆ ಉತ್ತಮವಾದ ಸಮಯ ನಿಗದಿ ಆಗಿಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಮತ್ತೊಂದೆಡೆ ನಮ್ಮ ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯರು 12,000 ಭಾರತೀಯರಲ್ಲಿ ನಿವಾಸಿಗಳಾಗಿದ್ದಾರೆ. ಈಗ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೂ ಕೂಡ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ವರದಿಯಾಗ್ತಾ ಇದೆ. ಇವಾಗ ಶೇಖ್ ಹಸೀನಾರವರಿಗೆ ಆಶ್ರಯ ಕೊಟ್ಟಿದ್ದರಿಂದ ಬಾಂಗ್ಲಾದೇಶಿಕರ ಮುನಿಸಿಗೆ ನಾವು ಕಾರಣರಾಗಿರೋ ಹಾಗಾಗಿದೆ. ಇದು ಮುಂದುವರೆದು ಯಾವ ರೀತಿ ರೂಪವನ್ನು ಪಡೆದುಕೊಳ್ಳುತ್ತೆ ಸರ್? ನೋಡ್ರಿ, ಈಗಂತೂ ಅಲ್ಲಿ ನಾಯಕತ್ವ ಅಂತ ಗಾಯವಾಗಿ ಹೋಗಿಬಿಟ್ಟದ. ಹಸೀನಾ ಅವರಿದ್ದರು ಮತ್ತು ವಿರೋಧ ಪಕ್ಷಗಳನ್ನೆಲ್ಲೂ ಈ ಒಂದು ಆಡಳಿತದಲ್ಲಿ 15 ವರ್ಷದ ಆಡಳಿತದಲ್ಲೇ ಶೇಖ್ ಹಸೀನಾ ಅವರು ಇಲ್ಲದಂಗೆ ಮಾಡಿದರು, ಅವರು ಇಲ್ಲಾಗಿ ಹೋದರು ಮತ್ತು ಬೇರೆ. ಹೀಗಾಗಿ ಅಲ್ಲಿ ಒಂದಿಷ್ಟು ಮೊದಲಿಂದಲೂ ಈ ಶೇಖ್ ಮುಜ್ಬರ್ ರೆಹಮಾನ್ ಅವರು ಅಲ್ಲಿ ಜನರಿಗೆ ಅಲ್ಲಿಯ ಪಾಕಿಸ್ತಾನ ಪರದಂಥ ವಿಶೇಷ ಮೂಲಭೂತವಾದಿಗಳು ನಾವೇನು ಕರಿತೀವಿ ಫಂಡಮೆಂಟಲಿಸ್ಟ್ ಅಂತಾರೆ, ಅವ್ರಿಗೆ ಪಾಕಿಸ್ತಾನದ ಪಶ್ಚಿಮ ಪಾಕಿಸ್ತಾನದ ಒಂದು ಸ್ವಲ್ಪ ಪ್ರೀತಿ ಹೆಚ್ಚು. ಈಗ ಅಲ್ಲಿ ಇನ್ನೂ ಜನ ಉಳಿದಿದ್ದಾರೆ ಅಂತವ್ರು. ಅದೇ ಈಗ ಏನಪ್ಪ ಅಂದ್ರೆ ಜಮಾತ್ ಇಸ್ಲಾಮಿ ಅಂತೇಳಿ ಒಂದಲ್ಲಿ ದೊಡ್ಡ ಸಂಘಟನೆ ಅದ. ಅವ್ರು ಏನಪ್ಪ ಅಂದ್ರೆ ವಿಶೇಷವಾಗಿ ಪಾಕಿಸ್ತಾನ ಪರ ಒಲವ. ಮತ್ತು ಈ ಸಂದರ್ಭ ಇನ್ನೊಂದು ಏನಾಗಿದೆಪ್ಪ, ಈ ಒಂದು 71ರಲ್ಲಿ ಸ್ವತಂತ್ರ ರಾಷ್ಟ್ರ ಆಯಿತು. ಈ ಕಳೆದ ಒಂದು 50 ವರ್ಷಗಳಲ್ಲೇ ಅನೇಕ ಅಲ್ಲಿ ಸೋಲು ಗೆಲುಗಳಾಗಿದ್ದಾವೆ ಇಲ್ಲ ಅಂತಲ್ಲ, ಹೆಚ್ಚಿಗೆ ಸೋಲಾಗ್ಯದ ಅಂತ ಅಂದರೂ ಅಡ್ಡಿ ಇಲ್ಲ. ಯಾಕೆಂದರೆ ಆರಂಭನೂ ಅಲ್ಲಿ ಬಂದೂಕಿನಿಂದ ಆಯಿತು ಸ್ವತಂತ್ರ ಸಿಗುವಂಥದ್ದು. ಆದರೂ ಶೇಖ್ ಮುಜೀಬುರ್ ರಹಮಾನ್ ಅವರು ಸಾಧ್ಯಷ್ಟು ಮಟ್ಟಿಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು, ಅಲ್ಲಿ ಗಾಂಧಿ ಅಂತ ಕರೀತಾರೆ ಅವರಿಗೆ. ಅದನ್ನು ಆ ಮಾತು ಇವರಿಗೆ ವಿಶೇಷವಾಗಿ ನಮ್ಮ ಫಂಡಮೆಂಟಲಿಸ್ಟ್ ಲೈಕ್ ಆಗುವುದಿಲ್ಲ ಅನ್ನುವಂಥದ್ದು ಅಷ್ಟಾಗಿ ಗೊತ್ತಿದ್ದ ಮಾತದ. ಅದಕ್ಕೆ ಶೇಖ್ ಮುಜೀಬುರ್ ರಹಮಾನ್ರನ್ನು ಮೊದಲನೇದು ಪಶ್ಚಿಮ ಪಾಕಿಸ್ತಾನದಲ್ಲಿ ವಿರೋಧ ಮಾಡುವಂಥವ್ರು ಅದಾರ. ಅಲ್ಲೂ ಪಾಕಿಸ್ತಾನದಲ್ಲಿ ಇದರಲ್ಲೂ ನಮ್ಮ ಬಂಗಾಲದಲ್ಲಿನೂ ಸಹಿತ ಕೆಲವಷ್ಟು ಉಳಿದಿದ್ದಾರೆ ಅವರು. ಅವ್ರು ನಿಧಾನಕ್ಕೆ ಬೆಳೀತಾ ಬೆಳೀತಾ ಬಂದಿದ್ದರು. ಅದರಲ್ಲೂ ಫಂಡಮೆಂಟಲ್ ಇದೇನು ಇಸ್ಲಾಮಿ ಒಂದು ಏನು ಸಂಘಟನೆ ಅದ, ಅದು ಒಳಗಿಂದೊಳಗೆ ನಿರಂತರವಾಗಿ ತನ್ನ ಸಂಘಟನೆಯನ್ನು ಬಲ ಮಾಡ್ಕೊಳ್ತಾ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಏನಾಗಿಬಿಡ್ತಪ್ಪ ಅಂತಂದರೆ, ಈ ಮತ್ತೊಮ್ಮೆ ಈ 15 ವರ್ಷದ ಆಡಿದ ಮಾಡಿದಂಥ ನಮ್ಮ ಶೇಖ್ ಹಸೀನಾ ಅವರು ಒಂದು ತಪ್ಪೋ ಸರಿನೋ, 30% ಆ ಸೈನಿಕರ ಅದು ಯಾರು ಹೋರಾಟ ಮಾಡಿ ಗೆಲ್ಲೋದು ಕಾರಣೀಭೂತರಾಗಿದ್ದರು, ಬಂಗಲ ಆಗೋದು ಕಾರಣೀಭೂತರಾಗಿದ್ದರು, ಅವರು 30% ರಿಸರ್ವೇಷನ್ ಮಾಡಿದ ತಕ್ಷಣ ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡಲಿ ಒಂದು ಗುಪ್ತಗಾಮಿನಿಂದ ಶಕ್ತಿಗಳು ಅವ್ರಿಗೆಲ್ಲ ತೆರೆಯಲ್ಲಿ ಹಾಕಿಲ್ಲ ನಿಮಗೆ ಇಲ್ಲದಂಗೆ ಮಾಡುವಂಥ ಪ್ರಸಂಗ ಬರ್ತದೆ ಮತ್ತೇನಿಲ್ಲ. ಮತ್ತು ಅದ್ರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಯಾವಾಗಲೂ ಇದನ್ನ ಹೇಳುವಂಥದ್ದು ಮೇಲಿನೆಲ್ಲ ಚರ್ಚೆ ಮಾಡ್ತಿರ್ತೀವಿ. ನಮ್ಮ ಈ ಹಿಂದುಳಿದ ದೇಶಗಳದಾವಲ್ಲ, ಅದು ಥರ್ಡ್ ವರ್ಲ್ಡ್ ಕಂಟ್ರಿಗಳು ಅಂತೀವಲ್ಲ ನಾವು, ಇಲ್ಲಿ ನಾವು ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾನೇ ಇಲ್ಲ. ಅದಕ್ಕೆ ನಾವು ಇನ್ನೇನೋ ಕಾರಣ ಹೇಳ್ತೀವಿ, ಜನಸಂಖ್ಯೆ ಭಾಳ ಆಗ್ತದ್ರಿ ಹಾಗೆ ಹೀಗೆ ಏನು ಹೇಳ್ತೀವಿ. ಬಟ್ ಆ ಜನಸಂಖ್ಯೆ ಹೆಚ್ಚಾದಾಗ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಯಾವ್ದವ ಅದರಲ್ಲಿ ನಾವು ಉದ್ಯೋಗ ಹುಡುಕ್ಬೇಕಲ್ಲ ಅನ್ನೋದು ನಾವು ಮಾಡೋದು. ದೇಶದ ಸ್ಪೆಷಾಲಿಟಿ ಯಾವುದ್ರಲ್ಲಿ ಅದ ಅದು ನೋಡಲಾರ್ದ ನಾವು ಕೇವಲ ಅಮೆರಿಕನೋ ಯುರೋಪ್ ಕಂಡದ್ದು ಮತ್ತೊಂದು ಯಾವುದೋ ಶ್ರೀಮಂತ ದೇಶವನ್ನು ಅನುಕರಣೆ ಮಾಡ್ಕೊಂಡು ಹೋಗೋದ್ರಿಂದ ಹಾಗೆ ಸಹಜವಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಅವ್ರಲ್ಲಿ ಕೃಷಿ ಭೂಮಿ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ